ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ ಈ ಹಿಂದೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕಡ್ಡಾಯ ನಿಯಮವನ್ನು ಈಗಾಗಲೇ ಮಾಡಿ ಮತ್ತೆ ಕೊನೆ ದಿನಾಂಕ ಜೂನ್ ಮೂವತ್ತರವರೆಗೆ ಮುಂದೂಡಲಾಗಿದೆ ಆದರೆ ಕೇಂದ್ರ ಸರ್ಕಾರವು ಮತ್ತೊಂದು ಹೊಸ ರೂಲ್ಸ್ ಜಾರಿ ಮಾಡಿದ್ದು ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರು ಹಾಗೂ ಪ್ಯಾನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ವಿಷಯವಾಗಿದೆ ಬನ್ನಿ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ಹಾಗೂ ಆಧಾರ್ ಕಾರ್ಡ್ ಇದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಅತ್ಯಂತ ಕಡ್ಡಾಯ ಎಂಬುದಾಗಿ ಘೋಷಿತವಾಗಿದ್ದು ಇದರ ದಿನಾಂಕವನ್ನು ಕೂಡ ಮುಂದೂಡಿ ಜೂನ್ ಮೂವತ್ತಕ್ಕೆ ಕೊನೆಯ ದಿನಾಂಕವಾಗಿ ನಿಗದಿಪಡಿಸಲಾಗಿದ್ದು ಸಾವಿರ ರೂಪಾಯಿ ಫೈನ್ ಕಟ್ಟಿ ಇದನ್ನು ಕಡ್ಡಾಯವಾಗಿ ಮಾಡಿಸಬೇಕು ಎಂಬುದಾಗಿ ಕೇಂದ್ರ ಸರ್ಕಾರ ಆದೇಶಿಸಿದೆ ಇನ್ನು ಇದು ಉಳಿತಾಯ ಯೋಜನೆಗಳಿಗೂ ಕೂಡ ಕಡ್ಡಾಯ ಎಂಬುದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಅಧಿಕೃತ ವರದಿಯನ್ನ ಹೊರಹಾಕಿದೆ ಸರ್ಕಾರದ ಯೋಜನೆಗಳಿಗೆ ಪ್ಯಾನ್ ಲಿಂಕ್ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ವಜನಿಕ ಭವಿಷ್ಯ ನಿಧಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂಚೆ ಕಚೇರಿ ಯೋಜನೆ ಸೇರಿದಂತೆ ಹಲವಾರು ಸಣ್ಣ ಉಳಿತಾಯ ಯೋಜನೆಗಳಿಗೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗುವುದು ಅತ್ಯಂತ ಪ್ರಮುಖ ಹಾಗೂ ಕಡ್ಡಾಯ ಎಂಬುದನ್ನು ಸ್ಪಷ್ಟೀಕರಿಸಿದರು ಿದೆ ಮೊದಲು ಇಂತಹ ಯೋಜನೆಗಳಿಗಾಗಿ ಯಾವುದೇ ಆಧಾರ್ ಕಾರ್ಡ್ ಅನ್ನ ನೀಡುವ ಅಗತ್ಯ ಇರಲಿಲ್ಲ ಆದರೆ ಈಗ ಆಧಾರ್ ಕಾರ್ಡ್ ನೀಡಲೇಬೇಕು ಹಾಗೂ ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚಿನ ಹೂಡಿಕೆ ಮಾಡಿದರೆ ಅದಕ್ಕೆ ಪ್ಯಾನ್ ಕಾರ್ಡ್ ಕೂಡ ನೀಡಬೇಕಾಗುತ್ತದೆ ಉಳಿತಾಯ ಖಾತೆಗಳಿಗೂ ಆಧಾರ್ ಪ್ಯಾನ್ ಲಿಂಕ್ ಸಣ್ಣ ಉಳಿತಾಯ ಖಾತೆಯ ಯೋಜನೆಯನ್ನ ತೆರೆಯುವಾಗ ಆಧಾರ್ ಸಂಖ್ಯೆಯನ್ನ ನೀಡಲೇಬೇಕಾಗುತ್ತದೆ ಹಾಗೂ ಇದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎನ್ನುವುದಾಗಿ ನಿರ್ಧರಿಸಲಾಗಿದೆ ಪ್ರಮುಖವಾಗಿ ಖಾತೆ ತೆರೆದ ಆರು ತಿಂಗಳ ಒಳಗೆ ಈ ಕೆಲಸವನ್ನು ಮಾಡಲೇಬೇಕು ಆಧಾರ್ ಸಂಖ್ಯೆ ಹಾಗೂ ಆಧಾರ್ ನೋಂದಣಿಯನ್ನು ಸೀಡಿಂಗ್ ಮಾಡಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಆರು ತಿಂಗಳ ಒಳಗೆ ಖಾತೆ ಫ್ರೀಸ್ ಆಗುತ್ತದೆ ಒಂದು ವೇಳೆ ಆಧಾರ್ ಸಂಖ್ಯೆಯನ್ನು ನೀಡಲು ವಿಫಲವಾದರೆ ಅಕ್ಟೋಬರ್ ಒಂದರಿಂದ ಅವರ ಖಾತೆಯನ್ನು ಸಂಪೂರ್ಣವಾಗಿ ಫ್ರೀಸ್ ಮಾಡಲಾಗುತ್ತದೆ ಆ ಖಾತೆಯಲ್ಲಿ ಐವತ್ತು ಸಾವಿರ ಮೀರಿದಾಗ ಯಾವುದೇ ಹಣಕಾಸು ವರ್ಷದಲ್ಲಿ ಸಾಲದ ಮೊತ್ತ ಒಂದು ಲಕ್ಷ ಮೀರಿದಾಗ ಆ ತಿಂಗಳಿನಲ್ಲಿ ರಿಟರ್ನ್ ಹಾಗೂ ಟ್ರಾನ್ಸಾಕ್ಷನ್ ಮೊತ್ತ ಹತ್ತು ಸಾವಿರ ಮೀರಿದಾಗ ಪ್ಯಾನ್ ಕಾರ್ಡ್ ಅಗತ್ಯವಾಗಿ ಬೇಕಾಗಿರುತ್ತದೆ ಈ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ನೀಡಲು ವಿಫಲವಾದರೆ ಪ್ಯಾನ್ ಕಾರ್ಡ್ ನಂಬರ್ ನೀಡುವವರೆಗೂ ಕೂಡ ಖಾತೆ ನಿರ್ವಹಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತದೆ